ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಓ ನಿತ್ಯಾಧಾರ ಮಾತೆಯೇ, ಇದು ನಮ್ಮನ್ನೇ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಓ ತಾಯಿಯೇ, ನಮಗಾಗಿ, ನಮ್ಮ ಉದ್ದೇಶಗಳಿಗಾಗಿ, ನಮ್ಮ ನಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗಾಗಿ, ಮಕ್ಕಳಿಗಾಗಿ ನಿಮ್ಮ ಪುತ್ರ ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸಿರಿ ಅಮ್ಮ. ನಿಮ್ಮ ಮಧ್ಯಸ್ಥಿಕೆಯಲ್ಲಿ ನಾವು ಎಂದೂ ನಿರಾಶರಾಗುವುದಿಲ್ಲ. ನಮಗೆ ದೃಢ ನಂಬಿಕೆ ನಿಮ್ಮಲ್ಲಿ, ನಿಮ್ಮ ಮಧ್ಯಸ್ಥಿಕೆಯಲ್ಲಿ ತಾಯಿಯೇ. ಇದು ನಿಮ್ಮ ಮುಖಾಂತರ ನಿಮ್ಮ ಪುತ್ರನಲ್ಲಿಗೆ ನಾವು ಬರುತ್ತೇವೆ, ನಮ್ಮ ಕೋರಿಕೆಗಳನ್ನು ಸಮರ್ಪಿಸುತ್ತೇವೆ ಅಮ್ಮ. ಈ ಧ್ವನಿನಾಲಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನ ಆಶೀರ್ವದಿಸಿರಿ. ಅವರ ಕುಟುಂಬದಲ್ಲಿ ನೀವು ನೆಲೆಗೊಳ್ಳಿರಿ ತಾಯಿ. ಅವರ ಮನಸ್ಸು ಹೃದಯಗಳು ನಿಮ್ಮ ಪುತ್ರನಲ್ಲಿ ಸದಾ ಆವರಿಸಲಿ. ಪ್ರಿಯರೇ, ಇಂದು ಧರ್ಮಸಭೆಯು 16ನೆಯ ಶತಮಾನದ ಸಂತರಾಗಿರುವ ಸಂತ 5ನೇ ಭಕ್ತಿನಾಥರನ್ನು ಸ್ಮರಿಸುತ್ತಿದೆ. ಇವರ ಮೂಲ ಹೆಸರು ಆಂಟೋನಿಯೋ ಗಿಸ್ಲೇರಿ. ತಮ್ಮ 14ನೇ ವಯಸ್ಸಿಗೆ ಆಧ್ಯಾತ್ಮಿಕ ಬದುಕಿಗೆ ಆಕರ್ಷಿತರಾಗುತ್ತಾರೆ. ತಮ್ಮ 24ನೇ ವಯಸ್ಸಿಗೆ ಗುರುವಾಗಿ ತತ್ವಶಾಸ್ತ್ರ ಮತ್ತು ದೈವಶಾಸ್ತ್ರವನ್ನು ಬೋಧಿಸಿದರು. ಅನಂತರ 5ನೇ ಭಕ್ತಿನಾಥರಾಗಿ ಜಗದ್ಗುರುವಾದರು. 1563ರ ಟ್ರೆಂಟ್ ಸಮ್ಮೇಳನದ ನಿರ್ಣಯಗಳನ್ನು ಜಾರಿಗೆ ಶ್ರಮಿಸಿದರು. ಇವರ ಕಾಲದಲ್ಲಿ ಸರ್ವಶಕ್ತ ದೇವರಿಗೂ ಹಾಗೂ ಪ್ರಭು ನೀವು ನನ್ನ ಮನೆಗೆ ಬಲಿಪೂಜೆಯ ಭಾಗವಾದವು. ವಿಜಯ ಮಾತೆಯ ಹಬ್ಬ ಇವರ ಕಾಲದಲ್ಲಿ ಪರಿಚಯಿಸಲ್ಪಟ್ಟಿತು. ಈ ಮಹಾಸಂತರ ಮಧ್ಯಸ್ಥಿಕೆಯಲ್ಲಿ ನಮಗೆ ಬೇಕಾದ ವರಪ್ರಸಾದಗಳಿಗಾಗಿ ಬೇಡಿಕೊಳ್ಳುತ್ತಾ ಇಂದಿನ ಶುಭ ಸಂದೇಶವನ್ನು ನಾವೀಗ ಆಲಿಸೋಣ. ಆ ಕಾಲದಲ್ಲಿ ಯೇಸುವಿನ ಶಿಷ್ಯರು ಸರೋವರಕ್ಕೆ ಹೋಗಿ ದೋಣಿಯನ್ನು ಹತ್ತಿ ಕಫೇರ್ನೌಮಿನ ಕಡೆ ಸಾಗಿದರು. ಆಗಲೇ ಕತ್ತಲು ಕವಿದಿತ್ತು. ಯೇಸು ಅವರ ಬಳಿಗೆ ಇನ್ನೂ ಬಂದಿರಲಿಲ್ಲ. ಅಷ್ಟರಲ್ಲಿ ರಭಸವಾದ ಗಾಳಿ ಬೀಸತೊಡಗಿತು. ಸರೋವರವು ಅಲ್ಲೋಲ ಕಲ್ಲೋಲವಾಯಿತು. 5-6 ಕಿಲೋಮೀಟರಿನಷ್ಟು ಹುಟ್ಟು ಹಾಕಿರಬೇಕು. ಆಗ ಯೇಸು ನೀರಿನ ಮೇಲೆ ನಡೆಯುತ್ತಾ ದೋಣಿಯನ್ನು ಸಮೀಪಿಸುತ್ತಿರುವುದು ಶಿಷ್ಯರಿಗೆ ಕಾಣಿಸಿತು. ಅದನ್ನು ನೋಡಿ ಅವರು ಹೆದರಿದರು. ಆಗ ಯೇಸು, ನಾನೇ, ಇನ್ಯಾರೂ ಅಲ್ಲ, ಅಂಜಬೇಡಿ ಎಂದು ಹೇಳಿದರು. ಶಿಷ್ಯರು ಅವರನ್ನು ದೋಣಿಯೊಳಕ್ಕೆ ಬರಮಾಡಿಕೊಳ್ಳುವುದರಲ್ಲಿದ್ದರು. ಅಷ್ಟರಲ್ಲಿ ದೋಣಿಯು ಸೇರಬೇಕಾಗಿದ್ದ ದಡವನ್ನು ತಲುಪಿತ್ತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯರೇ, ನನಗೂ ನಿಮಗೂ ಪ್ರಭುವಿನ ಹೊರತಾಗಿ ಏನೂ ಮಾಡಲು ಸಾಧ್ಯವಿಲ್ಲ. ನಾವು ಶೂನ್ಯ. ದೇವರನ್ನು ಹೊರತುಪಡಿಸಿದರೆ ನಾವಾಗಲಿ, ಈ ಪ್ರಕೃತಿಯಾಗಲಿ, ಈ ಪ್ರಪಂಚದಲ್ಲಿ ಯಾವುದಕ್ಕೊಂದು ಅರ್ಥವಿರುವುದಿಲ್ಲ. ನೀವೇ ಬೇಕಾದರೆ ನೋಡಿ, ಅರ್ಥ ಮಾಡಿಕೊಳ್ಳಿ, ನೀವೇ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಪಡಿ. ಪ್ರತಿಯೊಂದರ ಹಿಂದೆ ದೇವರ ಕೈ ಇರುತ್ತೆ. ಬರ್ತಾರೆ ಈ ಪ್ರಕೃತಿಯಲ್ಲಿ ಯಾವುದನ್ನಾದರೂ ತೆಗೆದುಕೊಳ್ಳಿ, ನಾನು, ನೀವು ಅಥವಾ ಈ ಪ್ರಪಂಚದಲ್ಲಿ ಇರುವವರು ಯಾರಾದರೂ ಅದನ್ನು ನಿಯಂತ್ರಿಸ್ತಾರ, ಅದರ ಹಿಂದೆ ನಿಯಂತ್ರಿಸುವ ಶಕ್ತಿ ದೇವರು. ಪ್ರಿಯರೇ, ಅವರನ್ನು ಹೊರತುಪಡಿಸಿ ನಮ್ಮಿಂದ ಏನೂ ಆಗುವುದಿಲ್ಲ, ಏನೂ ಮಾಡಲಾಗುವುದಿಲ್ಲ. ಈ ಶಿಷ್ಯರು ಪ್ರಭುವಿನ ಪ್ರಸನ್ನತೆಯಿಂದ ದೂರ ಹೋಗ್ತಾ ಇದ್ದಾರೆ. ಪ್ರಭು ಅವರೊಂದಿಗೆ ಇಲ್ಲ. ಸಾಂಕೇತಿಕವಾಗಿ ಅಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಿದೆ, ರಭಭಾಸವಾದ ಗಾಳಿ ಬೀಸ್ತಿದೆ. ಅಂದರೆ ಒಂದು ರೀತಿಯ ನಾಶದ ಸಂಕೇತ. ಅವರಿಂದ ಅವರ ಅಸಹಾಯಕ ಸ್ಥಿತಿ, ಅವರಿಗೆ ಏನೂ ಮಾಡಲಾಗುತ್ತಿಲ್ಲ. ಅಸಹಾಯಕರು ಪ್ರಕೃತಿಯ ಮುಂದೆ. ದೇವರಿದ್ದರೆ ನಾವು ಶಕ್ತರು. ದೇವರು ನಮ್ಮ ಜೊತೆಗಿಲ್ಲದಿದ್ದಾಗ ನಮ್ಮಿಂದ ಏನೂ ಮಾಡಲಾಗುವುದಿಲ್ಲ, ನಾವು ನಿಸ್ಸಹಾಯಕರಾಗುತ್ತೇವೆ. ಹಾಗಾಗಿ ನಾವು ಸದಾ ದೇವರೊಂದಿಗಿರೋಣ. ದೇವರೇ ನಮ್ಮ ಶಕ್ತಿ ಎಂದು ಪರಿಗಣಿಸೋಣ. ನಮ್ಮ ಶಕ್ತಿ ಮಾತ್ರವಲ್ಲ, ದೇವರು ನಮ್ಮೊಂದಿಗಿದ್ದಾಗ ಅವರೇ ನಮ್ಮ ಶಕ್ತಿ ಆಗ್ತಾರೆ. ಅತಿಯಾಗಿ ನಮ್ಮ ಬುದ್ಧಿವಂತಿಕೆಯ ಮೇಲೆ, ನಮ್ಮ ಶಕ್ತಿಯ ಮೇಲೆ, ನಮ್ಮ ಸಾಮರ್ಥ್ಯದ ಮೇಲೆ ನಾವು ಅವಲಂಬಿತರಾಗುವುದು ಬೇಡ. ನಾವೇ ಎಲ್ಲವನ್ನು ಮಾಡ್ತಿದ್ದೇವೆ, ನಿರ್ವಹಿಸ್ತಿದ್ದೇವೆ ಎಂಬ ಅಹಮೂ ಬೇಡ. ಬದಲಾಗಿ ಎಲ್ಲವನ್ನು ದೇವರಿಗೆ ಸಮರ್ಪಿಸೋಣ. ದೇವರು ನಮ್ಮನ್ನು ಮುನ್ನಡೆಸ್ತಿದ್ದಾರೆ ಅಂತ ಪರಿಗಣಿಸೋಣ. ಖಂಡಿತವಾಗಲೂ ನಾವು ಇನ್ನೂ ಹೆಚ್ಚು ಮುತುವರ್ಜಿಯಿಂದ, ಹೆಚ್ಚು ಶಕ್ತಿಯಿಂದ, ಹೆಚ್ಚು ಸಾಮರ್ಥ್ಯದಿಂದ ಕೆಲಸ ಮಾಡಲು, ಪರಿಣಾಮಕಾರಿಯಾಗಲು ಸಾಧ್ಯ.
ಓ ಪ್ರಭುವೆ, ನಿಮ್ಮ ಪವಿತ್ರಾತ್ಮರಿಂದ ನಮ್ಮನ್ನು ತುಂಬಿರಿ. ಸಂತ ಲಾರೆನ್ಸರ ದೇವಾಲಯ ಮಲ್ಲಂದೂರು ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.